ಹತ್ತಿರದಿಂದ ಹೊರಟ ಯೇಸು ಸ್ವಾಮಿ ಸಿಮೋನನ ಮನೆಗೆ ಬಂದರು. ಆ ಸಿಮೋನನ ಅತ್ತೆ ವಿಷಮ ಜ್ವರದಿಂದ ನರಳುತ್ತಿದ್ದಳು. ಅಲ್ಲಿದ್ದವರು ಅವಳ ಪರವಾಗಿ ಯೇಸುವಿನಲ್ಲಿ ಮೊರೆ ಇಟ್ಟರು. ಯೇಸು ಆಕೆಯ ಬಳಿ ನಿಂತು ಬಾಗಿ ಜ್ವರಕ್ಕೆ ಬಿಟ್ಟು ಹೋಗೆಂದು ಆಜ್ಞಾಪಿಸಿದರು. ಅದು ಬಿಟ್ಟು ಹೋಯಿತು. ಆ ಕ್ಷಣವೇ ಆಕೆ ಎದ್ದು ಎಲ್ಲರನ್ನೂ ಸತ್ಕರಿಸಿದಳು. ಸಂಜೆಯಾಗುತ್ತಿದ್ದಂತೆ ಜನರು ತಮ್ಮ ಮನೆಯಲ್ಲಿ ವಿಧ ವಿಧವಾದ ಕಾಯಿಲೆಯಿಂದ ನರಳುತ್ತಿದ್ದವರನ್ನೆಲ್ಲ ಯೇಸು ಸ್ವಾಮಿಯ ಬಳಿಗೆ ಕರೆತಂದರು. ಯೇಸು ಪ್ರತಿಯೊಬ್ಬನ ಮೇಲೆ ತಮ್ಮ ಕೈಯಿಟ್ಟು ಗುಣಪಡಿಸಿದರು. ಇದು ದೇವರ ವಾಕ್ಯವಾಗಿದ್ದು ದೇವರಿಗೆ it enriches those who receive without making poor those who give it. A smile takes a moment, but its memory is lasting. That it creates happiness in the world, and comforts in the world. It gives others to the world, cheer to the discouraged, sunshine to the sad, and an antidote to trouble. Lord, make me realize that a smile cannot be bought, said, borrowed, or stolen. For it is something of no value. Lord,